ಗಣಪತಿ ಹಬ್ಬ ಬಂದ ಕೂಡ್ಲೇನೆ ನನಗೆ ಚಟುವಟಿಕೆ ನೆನಪಾಗುತ್ತೆ. ತುಂಬಾ ಮಕ್ಕಳು ಕೂಡ ಪ್ರೀತಿಸುವಷ್ಟು ದೊಡ್ಡ ದೈವ ಗಣಪ. ನಾನು ಹಾಸ್ಟೆಲ್ದಲ್ಲಿದ್ದೆ ಅವಾಗ, ನಾನು ಹುಡುಗ ಆಗಿದ್ದಾಗ, ಇನ್ನು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದ ಕಾಲದಲ್ಲಿ ಅಥವಾ ಅದಕ್ಕಿಂತ ಮುಂಚೆನೇನೋ, ಅಲ್ಲಿ ಪೋಸ್ಟ್ ಆಫೀಸ್ನ ಹಿಂಭಾಗದ ರಸ್ತೆಯಲ್ಲಿ ನಾವಿದ್ದದ್ದು. ಇದ್ರ ಮನೇಲಿ ಕಳಂಭಟ್ರ ಮನೆ ಅದು, ಅದು ನಾರಾಯಣ ಅಂತ ಒಬ್ರು ಇದ್ರು, ಅವ್ರು ನಮ್ಗೆ ಅವರೇ ನಾಯಕರು ನಮಗೆ. ಅದ್ರ ಮುಂದಿನ ಬೀದಿಯಲ್ಲಿ ನನ್ನ ಸ್ನೇಹಿತರೆಲ್ಲ ಇದ್ರು ಅಲ್ಲಿ. ನನ್ನ ವಯಸ್ಸಿನವರು ಸ್ವಲ್ಪ ದೊಡ್ಡವರು, ತುಂಬಾ ದೊಡ್ಡವರು ಎಲ್ಲ ಇದ್ರು, ಎಲ್ಲ 25 ವರ್ಷದೊಳಗೆ ಕೆಳಗಿನವ್ರೇನೆ. ನಾವೆಲ್ಲ ಗಣಪತಿ ಹಬ್ಬನ ಹೇಗೆ ಆಚರಿಸ್ತಾ ಇದ್ವಿ ಅಂತಂದ್ರೆ, ಎಲ್ಲರೂ ಮನೆಯಿಂದ ಹೊರಟು ಬಿಡೋದು ತಿಂಡಿ ತಿನ್ಕೊಂಡು, ಹಾಸನದಿಂದ ಬೇಲೂರು ರಸ್ತೆಗೆ ಬರೋದು. ಬಂದ್ರೆ ಆ ರಸ್ತೆಯಲ್ಲಿರೋ ಅನೇಕ ಮರಗಳು, ಬೇರೆ ಬೇರೆ ಕಾಯಿಗಳು ಸಿಗೋದು ನಮ್ಗೆ. ಅದು ಎಲೆಗಳನ್ನ ಪತ್ರ, ಅದು 21 ರೀತಿಯ ಪತ್ರಗಳನ್ನ ನಾವು ಸಂಪಾದನೆ ಮಾಡ್ಬೇಕಾಗಿತ್ತು ಅವಾಗ. ಎಲ್ಲ 21, ಗಣಪತಿಗೆಲ್ಲ 21 ಆಗ್ಬೇಕು. ಅವ್ನಿಗೆ 21 ನಮಸ್ಕಾರ ಮಾಡ್ಬೇಕು, ಹಣೆನ ಅಷ್ಟೆಲ್ಲ ತಗಲಿಸ್ಕೊಳ್ಬೇಕು ನೆಲಕ್ಕೆ, ವೀರಮಂಡಿಯಲ್ಲಿ ಕುತ್ಕೊಂಡು ಆ ಹಣೆಗೆ ತಗಲಿಸ್ಕೊಳ್ಬೇಕು. ಆಮೇಲೆ 21 ತಿಂಡಿ ಮಾಡ್ಬೇಕು, ಮನೆಯಲ್ಲಿ ಇತ್ತು ನಿಯಮ ಇತ್ತು. ಹೀಗೆ ಎಲ್ಲ 21 ಆಗ್ಬೇಕು ಅವ್ರಿಗೆ. ಇವನ್ಗೆ ಸತ್ಯನಾರಾಯಣನಿಗೆ ಒಂದು ಕಾಲ ಆಗ್ಬೇಕು, ಎಲ್ಲ ಕರಿ ಸಪಾದ ಅಂತ ಕರಿತಾರೆ ಅದನ್ನ. ದೇವರಿಗೆ ಸಪಾದ ಒಂದು ಕಾಲರಷ್ಟು ಆಗ್ಬೇಕು ಎಲ್ಲದನ್ನು. ಇವನಿಗೆ 21 ನಮಸ್ಕಾರನು 21 ಮಾಡ್ಬೇಕು. ಮತ್ತೆ 21 ಮನೆ ಸುತ್ತಬೇಕು, ಬೆಳಗ್ಗೆ ಪೂಜೆ ಎಲ್ಲ ಆದ್ಮೇಲೆ ನಾವು ಹೋಗಿ ಮನೆ ಮನೆಗೆ ಹೋಗಿ ನಮಸ್ಕಾರ ಮಾಡಿ, ಅವರು ಮನೆಯವರು ಏನಾದ್ರು ಪ್ರಸಾದ ಕೊಡ್ತಾ ಇದ್ರು ಕೈಗೆ, ಅದ್ರ ಆಸೆಗೋ ಏನೋ ಅಂತ ಇಷ್ಟೇನೋ ಹೋಗ್ಬಿಟ್ಟು ಅಲ್ಲಿ ಬರ್ತಾ ಇದ್ವಿ. ಗುಂಪು ಗುಂಪಾಗಿ ಹೋಗ್ತಾ ಇದ್ವಿ, ಒಬ್ಬೊಬ್ಬರಾಗಿ ಒಳಗಡೆ ಹೋಗಿ ಬರ್ತಾ ಇದ್ವಿ ನಾವು. ಮತ್ತೆ ಬಹಳ ಚೇಷ್ಟೆ ದಾರಿ ಉದ್ದಕ್ಕೂ ನಮ್ಗೆ, ಎಲೆಗಳ ತರಕ್ ಹೋಗ್ತಾ ಇದ್ವಿ. 21 ಎಲೆ ತರಬೇಕಾಗಿತ್ತು ನಾವು, ಹೂವುಗಳನ್ನ ತರಬೇಕಾಗಿತ್ತು. ಅಲ್ಲೆಲ್ಲ ಕಾಡಲ್ಲಿ ತುಂಬಾ ಹೂವು ಸಿಗೋದು, ಹೂಗಳನ್ನ ಎಲೆ ಇತ್ಯಾದಿಗಳನ್ನ ಹಬ್ಬಕ್ಕೆ ಬೇಕಾದ ವಸ್ತುನೆಲ್ಲ ಸಂಗ್ರಹ ಮಾಡಬೇಕು. ದೊಡ್ಡ ದೊಡ್ಡ ಚೀಲ ತಗೊಂಡೋಗಿ ಅದು ತುಂಬಿಸ್ಕೊಂಡ್ಬರ್ತಾ ಇದ್ವಿ. ಎಲ್ಲರೂ ಸೇರಿ ಒಟ್ಟಲ್ಲಿ ಕುಯ್ಯೋದು, ನಮ್ಗೆ ಯಾವ್ದು ಬೇಕೋ, ಯಾರ್ಯಾರಿಗೆ ಯಾವ್ದು ಬೇಕೋ ಧಾರಿಸ್ಕೊಳ್ಳೋದು, ಅಥವಾ ಒಬ್ಬರೇ ಎಲ್ಲರಿಗೂ ಹಂಚಿಕೊಡೋದು. ಈ ತರ ಮನೆಗೆ ತಂದು ಹಾಕ್ತಾ ಇದ್ವಿ ಅದನ್ನ. ಇಷ್ಟೊಂದು ಇರುತ್ತಾ ಇದ್ದುದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಸುಮಾರು ಒಂದು ಮೂರು ಗಾಡಿಗಳಿಗೆ ಆಗುವಷ್ಟು ನಾವೆಲ್ಲ ತರ್ತಾ ಇದ್ದು ಇರ್ತಾ ಇದ್ದಿದ್ದು. ಎಷ್ಟು 2-3 ಸಲ ಹೋಗ್ತಾ ಇದ್ದಿದ್ದು ಉಂಟು. ಅಂದ್ರೆ ಹುಡುಗರು ಉತ್ಸಾಹದಿಂದ ಇಂತಹ ಹಬ್ಬಕ್ಕೆ ಸಹಾಯ ಮಾಡ್ತಾ ಇದ್ರು. ಮನೆಯವ್ರಿಗೆ ಎಷ್ಟು ಅವ್ರಿಗೆ ಎಷ್ಟು ತರ ತಿಂಡಿ ಮಾಡ್ತಾ ಇದ್ರು, ಅದು ಗೌರಿ ಹಬ್ಬಕ್ಕೆ ಗಣೇಶನ ಬಗ್ಗೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತಾರೆ. ಆ ಜನಗಳ ಶಕ್ತಿ ಇತ್ತಲ್ಲ, ಹೆಂಗಸರು ಎಷ್ಟು ಜನ ಸೇರ್ಕೊಂಡು, ಬೇರೆ ಬೇರೆ ಮನೆ ಹೆಂಗಸರು ಸೇರ್ಕೊಳ್ತಾ ಇದ್ರು ಜೊತೆ, ಎಲ್ಲರ ಮನೆಗೂ ಸೇರಿ ಮಾಡ್ತಾ ಇದ್ದಿದ್ದು ಉಂಟು ಕೆಲವು ಕಡೆ. ಆಮೇಲೆ ನಾನು ಅದೇ ಯೋಚನೆ ಮಾಡಿದೆ, ಆಮೇಲೆ ಗಣಪತಿ ಇಷ್ಟು ದೊಡ್ಡ ಮನೆ ಮನೆಯ ದೈವ ಆಗೋದಕ್ಕೆ ಕಾರಣ ಏನು? ನನಗೆ ಮುಖ್ಯವಾಗಿ ಲೋಕಮಾನ್ಯ ತಿಲಕರ ನೆನಪು ಬರುತ್ತದೆ. ಲೋಕಮಾನ್ಯ ಅಂತ ಅವ್ರಿಗೆ ಹೆಸರು ಬಂದಿರೋದು ಈ ಕಾರಣಕ್ಕೂ ಇರ್ಬೋದೋ ಏನೋ ಗೊತ್ತಿಲ್ಲ ನನಗೆ. ಏನಂದ್ರೆ ಅವ್ರ ಬ್ರಿಟಿಷ್ ಸರ್ಕಾರ ತುಂಬಾ ತೊಂದರೆ ಕೊಡ್ತಾ ಇತ್ತು. ರಸ್ತೆಯಲ್ಲಿ ಪ್ರದರ್ಶನ ಮಾಡಬಾರ್ದು, ಎಷ್ಟು ಜನ ಸೇರ್ಕೋಬಾರ್ದು, 5 ಜನದ ಮೇಲೆ ಓಡಾಡಬಾರ್ದು, ಗುಂಪು ಕೊಡಬಾರ್ದು, ಈ ತರದ ಏನೇನೋ ಇರ್ತಾ ಇತ್ತಲ್ಲ ನಮಗೆ. ಸತ್ಯಾಗ್ರಹ ಹೆದರ್ಕೊಂಡು ಅವರು ಅದನ್ನೆಲ್ಲ ಮಾಡೋರು. ಲೋಕಮಾನ್ಯ ತಿಲಕರ ಕಾಲದಲ್ಲಿ ತುಂಬಾ ಜಾಸ್ತಿ ಆಗೋಯ್ತು ಕಾಟ. ಹಾಗೇನ್ ಮಾಡಿದ್ರಂತೆ ಅವರು ಅಂದ್ರೆ, ಮುಂಬೈ ನಗರದಲ್ಲಿ ಜನಗಳಿಗೆಲ್ಲ ಹೇಳ್ಬಿಟ್ಟು, ಮೊದ್ಲೇ ಹೇಳ್ಬಿಟ್ಟು ತುಂಬಾ ಜನ ತಯಾರು ಮಾಡಿ ಗಣಪತಿ ಪೂಜೆ ಅಂತ ಹೇಳ ರಿಲಿಜಿಯಸ್ ಫಂಕ್ಷನ್ ಅಂತ ಆಗೋಯ್ತು. ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟು ಬಿಡ್ತು. ಅಲ್ಲಿ ನೋಡಿದ್ರೆ 1000 ಜನ ಎಲ್ಲ ಸೇರ್ಕೊಂಡು ಗಣಪತಿ ಪೂಜೆ, ಅದನ್ನ ಮಾಡೋಕ್ ಹೋಗಿ ಅದು ಆ ಸಭೆಯಲ್ಲಿ ಭಾಷಣ ಮಾಡೋದು. ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡ್ತಾ ಇದೀವಿ, ಅದು ಸ್ವಾತಂತ್ರ್ಯದ ಹೋರಾಟಗಾರರ ಸಂಖ್ಯೆ ಸೇರ್ಕೊಂಡ್ಬಿಡ್ತು. ಇದು ಒಂದ್ ಪೂನಾಗ್ ಹೋಯ್ತು. ಆಮೇಲೆ ಪೂನಾದಿಂದ ಮಹಾರಾಷ್ಟ್ರದಲ್ಲಿ ಹರಡ್ತು, ಉತ್ತರ ಭಾರತದಲ್ಲಿ ಹರಡ್ತು, ದಕ್ಷಿಣದಲ್ಲಿ ಅಂತೂ ಬಹಳ ಪ್ರಸಿದ್ಧವಾಗಿ ಹೋಯ್ತು ನಮ್ಗೆಲ್ಲ. ಗಣಪತಿ ಉತ್ಸವ ಅಂತಂದ್ರೆ ಅದು ಭಾರಿ. ನಾನು ಅರಸೀಕೆರೆಯಲ್ಲಿ ನೋಡಿದ್ದೀನಿ ಅದನ್ನ. ಮತ್ತೆ ತಿಪ್ಟೂರ್ನಲ್ಲಿ ಎಷ್ಟು ಜೋರ ನಡೀತಾ ಇತ್ತು ಗೊತ್ತಾ? ತಿಪ್ಟೂರ್ಲಿ ನಾವು ಊರಿಂದ ಊರಿಗೆ ಹೋಗ್ತಾ ಇದ್ವಿ ಅದನ್ನ ನೋಡೋದಕ್ಕೋಸ್ಕರ. ಫುಟ್ಬಾಲ್ ಫೀಲ್ಡ್ ಇದ್ದಷ್ಟು ದೊಡ್ಡ ಮೈದಾನ ಇರಬೇಕು. ಅದಕ್ಕೆ ಜನ ಓಡಾಡೋಕ್ಕೋಸ್ಕರ ಸರಪಣಿಗಳನ್ನ ಹಾಕಿ ಹಗ್ಗಾಗಿ ಇಲ್ಲೆಲ್ಲ ಕಟ್ಟಿ ಮಾಡ್ತಾ ಇದ್ರು. ಗಣಪತಿನ ಎಷ್ಟೆತ್ತರ ಸುಮಾರು 12-15 ಅಡಿ ಎತ್ತರದ ಗಣಪತಿನ ಮಾಡ್ತಾ ಇದ್ರು. ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಈ ಗೂಳೂರಿನಲ್ಲಿ ಮಾಡ್ತಾರಲ್ಲ, ಗೂಳೂರಲ್ಲಿ ನಾನು ನೋಡಿದ್ದೀನಿ ಅದನ್ನ. ಹಾಗೆನೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ವರ್ತಕ್ರಿಯೆ ಸೇರಿದ್ರಿಂದ ಅಲ್ಲಿ ತುಮಕೂರ್ನಲ್ಲಿ ಅಷ್ಟೇನೆ ಬಹಳ ಚೆನ್ನಾಗಿತ್ತು. ತಿಪ್ಟೂರ್ಲಂತೂ ನೀವು ನಂಬ್ತಿರೋ ಈಗಲೂ ಇರ್ಬೋದು ಗೊತ್ತಿಲ್ಲ ನನಗೆ, ನಂಬ್ತಿರೋ ಇಲ್ವೋ, ಅಷ್ಟು ಶ್ರದ್ಧೆಯಿಂದ ಅಷ್ಟು ಜನ ಸೇರ್ಕೊಂಡು ಎಷ್ಟು ಹಣ ಖರ್ಚು ಮಾಡೋಕೋ ಅವರು ಹೆದರ್ತಾ ಇರ್ಲಿಲ್ಲ. ವರ್ತಕರಲ್ಲಿ ಒಂದು ವರ್ಷಕ್ಕೆ ಆಗ್ಬೇಕಾದ ಒಂದೇ ಒಂದು ಪ್ರಧಾನವಾದ ಹಬ್ಬ ಅಂದ್ರೆ ಗಣಪತಿ ಹಬ್ಬ ಅಂತ ತಿಳ್ಕೊಂಡಿದ್ರು. ನಾನು ಯೋಚನೆ ಮಾಡ್ತೀನಿ, ಗಣಪತಿ ಲೋಕಮಾನ್ಯನಾಗೋದಕ್ಕೆ ಲೋಕಮಾನ್ಯ ತಿಲಕರೇ ಕಾರಣ ಅಂತ.
ಒಂದ್ ಕಡೆ ಬೊಂಬಾಯಲ್ಲಿ ಶುರುವಾಗಿದ್ ನೋಡಿ, ಅದು ಮಹಾರಾಷ್ಟ್ರದಕ್ಕೆಲ್ಲ ಹಬ್ಬಿ ಕರ್ನಾಟಕಕ್ಕೂ ಬಂದು ನಮ್ಮಲ್ಲಿ ಬಹಳ ದೊಡ್ಡ ಹಬ್ಬನೇ ಆಗೋಯ್ತು. ಇದು ಈ ಗಣಪತಿ ವಾಸ್ತವವಾಗಿ ನಮ್ಮ ದೇವತೆಗಳು ಯಾವ ಗುಂಪಿಗೂ ಸೇರ್ಸಕ್ ಆಗಲ್ಲ. ಅವನನ್ನ ಈ ನಂದಿ ಇದಾರಲ್ಲ, ಅವನು ಈಶ್ವರನಿಗೆ ಬಹಳ ಬೇಕ ಬಂಟ. ಅವನು ಗಣಗಣಪತಿ ಅಂದ್ರೆ ನಿಜವಾಗಿ ನಂದಿನೇ ಆಗ್ಬೇಕಷ್ಟೇನೆ. ಆದ್ರೆ ಇವನಿಗೆ ಗಣಪತಿ ಅಂತ ಯಾಕೆ ಹೆಸರು ಬಂತು? ಗಣ ಅಂದ್ರೆ ದೇವಗಣ ಇದೆಯಲ್ಲ, ಅದಕ್ಕೆ ಒಡೆಯನಾದ ಅನ್ನೋ ಅರ್ಥ ತಗೊಂಡ್ರೆ ಅದು ಅರ್ಥವಾಗುತ್ತೆ. ಏ ಎಲ್ಲ ಅರ್ಥಕ್ಕೂ ಹೊಂದತ್ತೆ, ಅವನು ಗಣಪತಿ ಇದೆಯಲ್ಲ, ಅವನು ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಉಂಟು ಅವನಲ್ಲಿ ನೋಡಿ. ಬೇರೆಯವ್ರಿಗಾದ್ರೆ ಬಾಲಸುಬ್ರಹ್ಮಣ್ಯ ಅಂತ ಹೇಳಿದ್ದಾರೆ, ಬಾಲಕೃಷ್ಣ ಅಂತ ಹೇಳಿದ್ದಾರೆ, ಆದ್ರೆ ಬಾಲಗಣಪತಿ ಅಂತ ಎಲ್ಲೂ ಹೇಳೋದಿಲ್ಲ. ಯಾಕೆಂದ್ರೆ ಅವರೆಲ್ಲ ದೊಡ್ಡವರು ಆಗಿ ಬಾಳಿದ್ರಲ್ಲ, ಅದಕ್ಕೋಸ್ಕರ ಹಿಂದಿನ ಕಾಲ ಜ್ಞಾಪಿಸ್ಕೊಂಡು ಬಾಲ ಅಂತ ಹೇಳಿದ್ರು, ಬಾಲ ಸುಬ್ರಹ್ಮಣ್ಯ ಅಂತೆಲ್ಲ ಹೇಳಿದ್ರು, ಬಾಲ ಕೃಷ್ಣ ಅಂತಲೂ ಹೇಳಿದ್ರು. ಮುಂದೆ ಯಾಕಂದ್ರೆ ಶ್ರೀಕೃಷ್ಣ ಚಕ್ರ ಹಿಡಿದಾನಲ್ಲ ಅದಲ್ಲ. ಆದ್ರೆ ಇವನು ಗಣಪತಿ ಸದಾ ಬಾಲಕನಾಗಿ ಉಳಿದಂತ ನೋಡಿ ಮಗು, ನಮ್ಮ ದೃಷ್ಟಿಯಲ್ಲಿ ಅವನು ಮುದ್ದಿನ ಮಗು, ಶಿವ ಪಾರ್ವತಿಯರಿಗೆ ಬೇಕಾದವರು. ಕಥೆಗಳಲ್ಲಿ ಹೇಗ್ ಬರುತ್ತೆ ಅಂತಂದ್ರೆ, ನಮ್ಮ ಲಾಂಗೂಲಾಚಾರ್ಯರವ್ರ ಕಥೆ ಹೇಳ್ತಾರೆ, ಲಾಂಗೂಲಾಚಾರ್ಯರ ಕಂಡ ವಿನಾಯಕನೇ ಬೇರೆ ಅಂತ ಹೇಳೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ಇಲ್ಲಿ ಅವರು ಹಾಸ್ಯಪ್ರಿಯರು, ಗಣೇಶನಿಗೆ ಎಷ್ಟು ಹಾಸ್ಯಪ್ರಿಯ ಇತ್ತು ಇವ್ರಿಗೂ ಅಷ್ಟೇ ಇತ್ತು ಅಂತ ಕಾಣುತ್ತೆ. ಅವರು ಈ ಜಾನಪದದ ಕಥೆಗಳನ್ನ ತಮ್ಮ ಇವತ್ತಿನ ಅನುಕೂಲಕ್ಕೆ ತಕ್ಕಂತೆ ತಿರುಚಿಕೊಳ್ಳೋದ್ರಲ್ಲಿ ಬಹಳ ಪ್ರವೀಣರು. ಪ್ರಬಂಧಕಾರನಿಗೆ ಇದೊಂದು ಸ್ವಾತಂತ್ರ್ಯ ಇರುತ್ತೆ, ಯಾರೇ ಹೇಳಿದ ಮಾತುಗಳನ್ನ ಅಥವಾ ಯಾವುದೇ ದೇವತೆಗಳನ್ನ ಯಾವ ಅವಮಾನ ಮಾಡಿದ್ರೇನೆ ಆಡ್ಕೊಳ್ಳೋಕೆ ಒಂದು ಗುಣ ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಒಂದ್ಸಲ, ಈ ಗಣಪತಿ ಶುದ್ಧ ಮಣ್ಣಿನ ಮನುಷ್ಯ ಅಂತ ಹೇಳ್ತೀರಿ ನಿಜ, ಆದ್ರೆ ಅವನ ಬುದ್ಧಿನೂ ಮಣ್ಣಿಂದೆ ಅಂತ ನನಗೆ ಅನ್ಸುತ್ತೆ ಅಂತ ತಮಾಷೆ ಮಾಡ್ತಾರೆ ಅವರು. ಯಾಕಂದ್ರೆ ಅವರಮ್ಮ ಮಣ್ಣಿನಲ್ಲಿ ಒಂದು ಮೂರ್ತಿ ಮಾಡಿದ್ಲಂತೆ. ಪುರಾಣ ಏನ್ ಹೇಳುತ್ತೆ ಅಂದ್ರೆ, ಅವ್ರ ತಾಯಿ ಒಂದ್ಸಲ ಸ್ನಾನ ಮಾಡ್ಬೇಕಾಗಿತ್ತಂತೆ, ಇವ್ರು ಲಾಂಗುಲಾಚಾರ್ಯ ಹೇಳೋದು ಸ್ನಾನ ಮಾಡ್ಬೇಕು, ಅದಕ್ಕೆ ಕಾಗದನೆ ತೊಡ್ತಾರೆ. ಆದ್ರೆ ಬಚ್ಚಿನ ಮನೆಗೆ ಚಿಲ್ಕ ಹಾಕ್ಸಿರ್ಲಿಲ್ಲ, ಅವನು ಚಿಲ್ಕ ಕೆಟ್ಟದಿತ್ತು, ಬಾಗಿಲ್ ಹಾಕೊಳಕ್ ಆಗ್ತಾ ಇರ್ಲಿಲ್ಲ, ಬಹಳ ಕಷ್ಟ ಆಗ್ತಾ ಇತ್ತಂತೆ. ಅಂದ್ರೆ ಇವತ್ತಿನ ಜನಗಳ ಸಾಪತ್ರೇನೆ ಕೈಲಾಸದಲ್ಲೂ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಎಷ್ಟು ಹೇಳಿದ್ರು ಅವ್ರ ಗಂಡನಿಗೆ ಅವನು ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ ಅದನ್ನ. ಅದಕ್ಕೆ ಏನ್ ಮಾಡುದು, ತೀರಾ ಅವತ್ತು ಸ್ನಾನ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಮಣ್ಣಿನಲ್ಲಿ ಒಂದು ಗಣಪತಿಯ ಚಿತ್ರವನ್ನ ಬರೆದು, ಇವತ್ತಿನ ಗಣೇಶ ಅಲ್ಲ ಮನುಷ್ಯ ಗಣೇಶ, ಒಂದು ಚಿತ್ರವನ್ನ ಬರೆದು ಅಲ್ಲಿ ಅದಕ್ಕೆ ಜೀವ ತುಂಬಿ ಇಲ್ಲಿ ಕಾಯ್ತಾ ಇರು ಮನೆ ಬಾಗ್ಲಲ್ಲೇನೆ, ಯಾರು ಬಂದ್ರು ಬಿಡಬೇಡ, ಒಳಗಡೆ ಸ್ನಾನ ಮಾಡ್ತಾ ಇರ್ತೀನಿ ನಾನು, ಅದನ್ನ ಯಾರು ಬಂದ್ರು ಬಿಡಬೇಡ ಅಂತ ಹೇಳ್ಬಿಟ್ಟೋದ್ಲಂತೆ. ಆ ಗಣಪತಿದು ಮಣ್ಣಿನ ಬುದ್ಧಿ ಅಲ್ವಾ, ಮಣ್ಣೆ ಮಾಡಿದ್ದಾನೆ, ಅದಕ್ಕೆ ಯಾರು ಬಂದ್ರು ಬಿಡಲ್ಲ ಅಂತಿದ್ದ, ಶಿವನೇ ಬಂದ್ಬಿಡ್ತಾನೆ ಅವಳು, ಆಕಸ್ಮಿಕವಾಗಿ ಬಂದ್ಬಿಡ್ತಾನೆ ಶಿವ ಅಲ್ಲಿಗೆ, ತ್ರಿಶೂಲ ಇಟ್ಕೊಂಡಿದ್ದಾನೆ, ಬಂದ್ರೆ ಅವನು ಬಿಡೋದಿಲ್ಲ, ಏನು ಯಾರು ಗೊತ್ತಾಗೋದಿಲ್ಲ ಬಿಡೋದಿಲ್ಲ ಅಂತಾನೆ. ನಾನ್ ನಿಂತವನು ಅವಳು ಗಂಡ ನಾನು ಅಂತ ಹೇಳಿದ್ರು ಕೂಡ ನೋಡಿ ನನಗೆ ಯಾರನ್ನು ಬಿಡಬೇಡಿ ಅಂತ ಹೇಳಲಾಗಿದೆ, ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಅಷ್ಟೇ, ನಿಮ್ಮನ್ನ ಬಿಡೋದಿಲ್ಲ, ಬಂದ್ಮೇಲೆ ನೀವು ನೋಡ್ಕೊಳ್ಳೋಣ ಆಮೇಲೆ ಬೇಕಾರೆ ಅಂತ ಹೇಳ್ಬಿಡ್ತಾನೆ. ಈಶ್ವರನಿಗೆ ಹೇಳುವಷ್ಟು ಬಹಳ ಪ್ರೀತಿಯಿಂದ ಹೇಳ್ದ, ಅದು ಏನೇನೋ ಮಾಡ್ದ ಹೇಳ್ದ, ಆದ್ರೆ ಅವನೇನ್ ಕೇಳಲಿಲ್ವಲ್ಲ, ಅದಕ್ಕೆ ಸಿಟ್ಟು ಬಂದು ತನ್ನ ತ್ರಿಶೂಲದಿಂದ ಅವನ್ನ ತಿವಿದು ಬಿಡ್ತಾನೆ, ತಿವಿದ್ರೆ ತಲೆ ಎಲ್ಲ ಬಿದ್ದೋಗುತ್ತೆ, ಮಣ್ಣಿನ ತಲೆ ಆದಿದ್ದ ಒಡ್ದೋಯ್ತೋ ಏನೋ ಅದು ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ಆವಾಗ ಪಾರ್ವತಿ ಬರ್ತಾಳಂತೆ, ಬಂದು ಬಹಳ ಸಿಟ್ಟು ಬರುತ್ತೆ ಅವಳಿಗೆ, ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳ್ತಾಳೆ ಗಡ್ಡನಿಗೆ. ಅವನು ಪಾಪ ಗಾಬರಿ ಆಗ್ತಾನೆ, ಹಾಗಲ್ಲ ಕಣೆ ನಾನು ಏನು ಹೇಳ್ಬೇಡಿ ನನಗೆ, ನನಗೀಗ ಮಗು ಬೇಕು, ನೀವು ತಂದ್ಕೊಡ್ಬೇಕು, ನನಗೆ ಬೇಕೇ ಬೇಕದು ಅಂತ ಹೇಳ್ತಾಳೆ. ಆಮೇಲೆ ನಿಂಗೆ ಶಕ್ತಿ ಇದೆಯಲ್ಲ ಮಣ್ಣಿಗೆ, ಆ ತಲೆ ಭಾಗಕ್ಕೆ ಒಂದು ಶಕ್ತಿ ತುಂಬಿ ತಲೆ ಮಾಡ್ಕೊಡಿ, ಶಿವ ಅಲ್ವಾ ನೀವು, ಶಕ್ತಿ ಇದೆ ನಿಮ್ಗೆ, ಮಾಡ್ಕೊಡಿ, ಪುನರ್ಸೃಷ್ಟಿ ಮಾಡ್ಬೋದಲ್ಲ ಅಂತೆಲ್ಲ ಹೇಳ್ತಾಳೆ. ಆದ್ರೆ ಅವನ್ ಕೇಳೋದಿಲ್ಲ, ಇಲ್ಲಮ್ಮ ಆಗೋದಿಲ್ಲ ಅದು, ಹಾಗಲ್ಲ ತಲೆ ಇಲ್ಲ ಅದಕ್ಕೆ. ಅದಕ್ಕೆ ಅವಳು ಆಗೋದೇ ಇಲ್ಲ ಅಂತ ಹಠ ಹೇಳಿದ್, ಮಾಡ್ಲೇಬೇಕು ಅಂತ ಹೇಳಿದ್ರಿಂದ ಅವನೇನ್ ಮಾಡ್ತಾನೆ, ಯಾರನ್ನೋ ಕಳಿಸ್ತಾನೆ ನೋಡಿ, ಅಲ್ಲಿ ದಾರಿನಲ್ಲಿ ಯಾರದಾದ್ರೂ ಹೆಣ ಬಿದ್ದಿದ್ರೆ, ಅಕಸ್ಮಾತ್ ಮನುಷ್ಯರು ಸತ್ತು ಬಿದ್ದಿದ್ರೆ ಅವ್ರದ್ದು ತಲೆ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಯಾರೆಲ್ಲ ಹೋದ್ರು, ಗಣಗಳು ಬೇಕಾದ ಜನ ಇದ್ರಲ್ಲ, ಹೋದ್ರೆ ಅಲ್ಲಿ ಇಲ್ಲ, ಒಂದ್ ಕಡೆಯಲ್ಲಿ ಆನೆ ಸತ್ತೋಗಿತ್ತು, ಅದ್ರ ತಲೆ ನೇರ ತೆಗೆದಿದ್ರು, ಅದನ್ನು ತಗೊಂಡ್ಬಾರ್ದು. ಅದಕ್ಕೆ ಗಣಪತಿ ಅನ್ನೋದಕ್ಕೆ ಆನೆಯ ಆಕಾರದವನು ಅಂತ ಹೇಳ್ತಾರೆ ಅಂತ ಹೇಳಿ. ಮಗ ಅಮ್ಮನ ಮಾತು ಕೇಳಬೇಕು ಅನ್ನೋ ಹಠದಲ್ಲಿ ಅವನು ಅಪ್ಪನ್ನೇ ತಿರಸ್ಕರಿಸಿದ, ಇದೊಂದು ಕಥೆ ಬರ್ತಿದ್ದಾರೆ. ಮಣ್ಣಿನ ಸೃಷ್ಟಿ ಮಾಡಿತ್ತಾನೆ ಇವನು, ಮಣ್ಣಿನ ಗಣಪ ಅಂದ್ರೆ ಜನಕ್ಕೆ ಬೇಕಾದವನು ಅಂತ ಹೇಳಿ. ಅಂದ್ರೆ ಸಾಮಾನ್ಯ ಜನಗಳೇ ಎಟುಕಿಗೆ ನಿಲುಕುವಂತ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಅವನ ಮಣ್ಣಿನ ಗಣಪ ಅಂತ ಮಾಡಿದ್ರು. ಅವನು ಚಿಕ್ಕ ಕೆರೆ ದೊಡ್ಡ ಕೆರೆ ಅಂತ ಎರಡೆರಡು ಇರ್ತಾ ಇತ್ತು ಊರುಗಳಲ್ಲಿ. ದೊಡ್ಡ ಕೆರೆಯಲ್ಲಿ ಬೀಳ್ತಾನೆ, ಚಿಕ್ಕ ಕೆರೆಯಲ್ಲಿ ಏಳ್ತಾನೆ. ಅಂದ್ರೆ ಅವನ್ನ ಮುಳುಗ್ಸೋದು
ಮೂಡಿಸೋದು ಮೂಡಿಸೋದು ಮುಳುಗಿಸೋದು ಎರಡನ್ನು ಕೂಡ ಗಣಪತಿನ ಹೇಳುವ ಪದಿ. ಇವಾಗ ಗಣೇಶ ಬಂದ ಕಾಯ್ಕಡಿಂದ ದೊಡ್ಡ ಕೆರೆಯಲ್ಲಿ ಎದ್ದ ಚಿಕ್ಕೆರೆಯಲ್ಲಿ ಬಿಡ್ದ ಈಗ ಬಿದ್ದ ಎದ್ದ ಅನ್ನೋದನ್ನ ಹೇಳ್ತಾರಲ್ಲ. ಅಂದ್ರೆ ಅವನ ಮನುಷ್ಯನಿಗೆ ಏಳು ಬೀಳು ಎರಡು ಇರುತ್ತೆ ಅನ್ನೋದು ಗೊತ್ತಾಗ್ಬೇಕು ಅನ್ನೋದೊಂದು. ಎರಡನೇದು ಯಾವುದೇ ಸಮಾರಂಭಕ್ಕೆ ಒಂದು ಮುಕ್ತಾಯ ಇರಬೇಕು ಅನ್ನೋದು ಸೋಚೋಕ್ಕೋಸ್ಕರ ಇದನ್ನ ಮಾಡಿದ್ರು. ನಾವು ಒಂದು ವಾರ ಆಗೋದು ಗಣಪತಿನ ಬಿಡ್ಬೇಕಾದ್ರೆ ಅಷ್ಟು ದಿನವರೆಗೆ ಮನೇಲೇ ಇರಬೇಕು, ಇಷ್ಟು ಜನ ಬರಬೇಕು ನೋಡ್ಬೇಕು, ಪೂಜೆ ದಿನ ಆಗ್ಬೇಕು ಗಣಪತಿಗೆ, ಇಲ್ದಿರೋ ಅದು ಸಹಿಸ್ಕೊತಾ ಇರ್ಲಿಲ್ಲ. ಇದು ನನಗನ್ಸಿ ಇನ್ನೊಂದು ಗಣಪತಿ ಅನ್ನೋ ಶಬ್ದದಲ್ಲಿ ಅವನು ವಿದ್ಯಾಧಿಪತಿಯನ್ನಾಗಿ ಯಾಕೆ ಮಾಡಿದ್ರು? ಸರಸ್ವತಿ ಇಲ್ಲೋ, ಸರಸ್ವತಿ ಇದ್ರು ಕೂಡ ಹೆಣ್ಣು ಯಾಕೆ ಅಧಿಕತೆಯಾಗಿರ್ಬೇಕು ಅಂತ ಇರ್ಬೋದು, ಅಥವಾ ಈ ಗಣಪತಿ ಅನ್ನೋನು ಈ ವಿದ್ಯಾರ್ಥಿ ಗಣಕ್ಕೆ ಮತ್ತೆ ಸಾಮಾನ್ಯ ತರುಣ ಗಣಕ್ಕೆ ಯೋಧ ಗಣಕ್ಕೆ ಇವರಿಗೆಲ್ಲ ಪತಿ ಆಗಬಹುದು ಅನ್ನೋ ಅರ್ಥದಿಂದ ಅದು ಮಾಡ್ಕೊಂಡ್ರಂತ ಕಾಣುತ್ತೆ. ಯಾವುದಕ್ಕೂ ಕಾರಣ ಕೊಡೋಕ್ಕಾಗಲಿಲ್ಲ, ಯಾವ ಗಣಪತಿ ಯಾವ ಕಾರ್ಯಕ್ಕೂ ಕಾರಣ ಕೊಡೋಕ್ಕಾಗೋದಿಲ್ಲ ನಾವು. ಹಾಗೆ ಗಣಪತಿ ಅನ್ನೋನು ನಮ್ಮ ಹಬ್ಬಕ್ಕೆ ಬೇಕಾದವನು, ಮತ್ತೆ ವಿಘ್ನಕಾರಕನಲ್ಲ, ಅವನು ವಿಘ್ನ ವಿನಾಶಕ ಅಂತ. ವಿಘ್ನ ನಾಶಕ ಅಂದ್ರೆ ಈ ಕೆಲವು ದೇವತೆಗಳು ವಿಘ್ನ ಕಾರಕರು ಇರ್ತಾರೆ, ಶನಿ ಇಂತ ದೇವತೆಗಳಿದಾರಲ್ಲ, ಅವರು ಅಸಮಾಧಾನ ಇದ್ದೇ ಅವನಿದ್ರಿಗೆ ಶನಿ ಒಳ್ಳೆ ನೋಡೋದಿಲ್ಲ ಅಂತ ಇರುತ್ತೆ ಅಲ್ಲ. ಅದು ಬಹಳ ಒಳ್ಳೆ ದೈವ ಅದು, ಅವನು ಪಾಪ ಯಾಕೆ ಹೀಗೆ ಮಾಡ್ತಾರ ಗೊತ್ತಿಲ್ಲ. ಹಾಗೆ ಈ ಗಣಪತಿಗೆ ಯಾರು ಬೇಕಾದ್ರೂ ಪೂಜೆ ಮಾಡಬಹುದು. ಎರಡೇದು ಮಡಿ ಮೈಲಿಗೆ ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಯಾಕಂದ್ರೆ ಜನರ ದೈವ ಅವನು. ಹಳ್ಳಿಯವರೆಲ್ಲ ಅದು ಹೇಗ್ ಬೇಕಾದ್ರೂ ಕುಡಿಸ್ಬೋದು, ಮೆರೆಸ್ಬೋದು, ಕುಳಿದಾಡಬಹುದು. ಈಗಿನವರಂತೂ ಗಣಪತಿ ಹಬ್ಬ ಅಂದ್ರೆ ಆ ದಿವಸ ಮನೆಯಲ್ಲಿ ಹಣ ಕಲೆಕ್ಟ್ ಮಾಡ್ಬಿಟ್ಟು ರಾತ್ರಿ ಚೆನ್ನಾಗಿ ಗಣಪತಿ ಮುಳುಗಿಸ್ಬಿಟ್ಟು ಕುಡಿದ್ಬಿಟ್ಟು ಬಿಡೋರು. ಈಗಲೂ ನಡೀತಾ ಇದೆ, ಕೆಲವು ಗಣಗಳು ಕುಡಿಯೋದ್ರಲ್ಲಿ ಆಸಕ್ತಿ ಇದ್ದಂಥವರೇ ಈ ಹಬ್ಬವನ್ನು ಮಾಡ್ತಾರೆ. ಆದ್ರೆ ವಿದ್ಯಾ ಗುಂಪಿಗೆ ಅವನ್ನ ಸೇರಿಸಿದ್ದು ನನಗೆ ತುಂಬಾ ಸಂತೋಷ. ಅದಕ್ಕೆ ಪುರಾಣದಲ್ಲೇನೆ ಗಣಪತಿ ವ್ಯಾಸರ ಭಾರತವನ್ನ ಬರ್ದ ಅಂತ ಒಂದ್ ಕಥೆ ಇದೆ. ವ್ಯಾಸರ ಭಾರತವನ್ನ ಅವ್ರು ಹೇಳ್ತಾ ಹೋದಂತೆ ಬರ್ಕೊಂಡ ಇವನು ಅಂತ. ಒಂದ್ ಕಂಡೀಷನ್ ಹಾಕಿದ್ರು ವ್ಯಾಸರು, ಏನಂದ್ರೆ ನಾನು ಹೇಳಿದ್ದೆಲ್ಲ ಆಗಾಗ್ಲೇ ಬರೆದ್ ಬಿಡ್ಬೇಕು, ನಾನು ಎಷ್ಟು ಹೇಳ್ತಾ ಹೋಗ್ತೀನೋ ಅದನ್ನ ಹಾಗೆ ಬರೀಬೇಕು, ಆ ಊ ಅನ್ಬಾರ್ದು ಅಂತ ಹೇಳಿದ್ರಂತೆ. ಅದಕ್ಕೆ ಗಣಪತಿ ಬಹಳ ಫಾಸ್ಟ್ ಆಗಿ ಬರೆಯಕ್ಕೆ ಶುರು ಮಾಡ್ದ. ಆಮೇಲೆ ಒಂದ್ ಮಾತು ಅವನೇ ಕಂಡೀಷನ್ ಹಾಕ್ದ, ಸ್ವಾಮಿ ನೀವು ಅರ್ಥ ಮಾಡ್ಕೊಂಡು ನೀವು ತಪ್ಪು ಮತ್ತೆ ರಿಪೀಟ್ ಮಾಡಬಾರ್ದು, ನೀವೇ ಸರಿಯಾಗಿ ಹೇಗೆ ಹೇಳ್ಬೇಕು ಅಷ್ಟು ಹೇಳ್ಬಿಡಿ ಅಷ್ಟೇನೆ ಅಂತ ಹೇಳಿದ. ನಾನು ಅಂದ್ರೆ ಗಣಪತಿಯ ಒಂದು ಬರವಣಿಗೆಯಲ್ಲಿ ಕೂಡ ಅವನೊಂದು ಕ್ರಮ ಇತ್ತು ಅಂತ ಗೊತ್ತಾಗುತ್ತೆ. ನಮ್ಮ ಗೋಕುಲ ಇನ್ಸ್ಟಿಟ್ಯೂಟ್ನ ರಾಮಸ್ವಾಮಿ ಅಂತ ಇದ್ದಾರೆ, ಅವರು ಅಧ್ಯಕ್ಷರು. ಅವರು ಡಿವಿಜಿಯವರಿಗೆ ತುಂಬಾ ಆಪ್ತರವರು, ಅವ್ರು ಹೇಳಿದ್ನೆಲ್ಲ ತಕ್ಷಣ ಬರ್ಕೊಬಿಡೋರು, ಅವ್ರು ಹೇಳ್ತಾ ಇದ್ದಾಗೆ ಬರ್ಕೊಬಿಡೋರಂತೆ. ಒಂದ್ಸಲ ಯಾರೋ ವೀಸಿತಾರ ಮನೆಯವರು ಅಲ್ಲಿಗೆ ಹೋಗ್ತಾರೆ, ಅವ್ರು ನೋಡ್ಬಿಟ್ಟು ಇವ್ರ ಪಕ್ಕದಲ್ಲಿ ಅವ್ರು ಡಿಕ್ಟೇಟ್ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಪಕ್ಕದಲ್ಲಿ ಕೂತ್ಕೊಬಿಡ್ತಾರೆ, ರಾಮಸ್ವಾಮಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದ್ಸಲ ಇದ್ದಕ್ಕಿದಾಗ ಯಾರೋ ಬಂದರು ಅಂತ ಹೇಳಿ ಅವ್ರು ಭಾಷಣ ಅಲ್ಲಿ ನಿಲ್ಲಿಸಿದ್ರೆ ಬರ್ಸೋದನ್ನ ಇಲ್ಲಿ ನೋಡಿದ್ರೆ ರಾಮಸ್ವಾಮಿ ಮುಂದಿನ ವಾಕ್ಯನೂ ಬರೆದ್ಬಿಟ್ಟಿದ್ದಾರೆ ಆಗ್ಲೇನೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು, ಇದೊಂದು ನಿಮಿಷ ಟೈಮ್ ಇದ್ದಿದ್ರೆ ಏನ್ ಹೇಳ್ತಾ ಇದ್ರು ಅದನ್ನ ಕೂಡ ಬರೆದ್ಬಿಟ್ಟಿದ್ದಾರೆ. ಹಾಗೆ ಕೆಲವರಿಗೆ ಒಬ್ಬರನ್ನ ಅನುಸರಿಸಿದಾಗ ಅವರ ಮನೋಧರ್ಮ ಹೇಗೆ ಕೆಲಸ ಮಾಡೋದಂತ ಗೊತ್ತಿರುತ್ತೆ. ಗಣಪತಿ ಅದನ್ನ ತಿಳ್ಕೊಂಡಿದ್ದ. ಅದು ಪುರಾಣ ಆಗ್ಬೋದು, ಅವ್ರು ನಿಜವಾಗಿ ಬರ್ತಿಲ್ಲ ಅದನ್ನ, ಅದೇ ನಮ್ಮ ಪುರಾಣಗಳಲ್ಲಿ ಬರುತ್ತೆ ಅವನೇ ಬರ್ಕೊಂಡ ಅಂತ ಹೇಳಿ ಬರುತ್ತಲ್ಲ. ಆ ವ್ಯಾಸರ ಅಂತರಂಗವನ್ನ ಅರ್ಥ ಮಾಡ್ಕೊಂಡಿದ್ದ ಅವನು. ಆದ್ರಿಂದ ವಿದ್ಯೆಗೆ ಅಧಿಪತಿ ಆಗೋದಿಕ್ಕೆ ಅವನಿಗೆ ಎಲ್ಲ ಶಕ್ತಿಯೂ ಇತ್ತು. ಸರಸ್ವತಿ ಪಾಪ ಅಂದಕ್ಕೆ ಚಂದಕ್ಕೆ ಸಂಗೀತಕ್ಕೆ ನೃತ್ಯಕ್ಕೆ ಇದಕ್ಕೆಲ್ಲ ಸರಿ, ಆದ್ರೆ ತುಂಬಾ ಗಂಭೀರವಾದ ಶಾಸ್ತ್ರ ವಿಚಾರ ಮಾಡಬೇಕು ಗಣಪತಿ ಆಗ್ಬೇಕು ಅನ್ನೋದು ನಮ್ಮ ಜನಗಳ ಸಿದ್ಧಾಂತ ಇದ್ದಂತೆ ಕಾಣುತ್ತೆ. ಹೀಗೆ ಗಣಪತಿ ನಮಗೆಲ್ಲರಿಗೂ ಬೇಕಾದಂತಹ ಒಬ್ಬ ಆರಾಧ್ಯ ದೈವ ಅಂತ ಕರೀರಿ, ಪೂಜನೀಯ ಅಂತ ಕರೀರಿ, ಆದ್ರೆ ನಾವು ಹರಟೆ ಹೊಡೆಯೋದಕ್ಕೂ ಕೂಡ ಎಲ್ಲಾಟ ಆಡೋದಕ್ಕೂ ಕೂಡ ಅವನ ಜೊತೆ ಆಟ ಆಡ್ಬೋದು, ಬೇಕಾದ್ರೆ ಆ ರೀತಿ ಸ್ವಾತಂತ್ರ್ಯವನ್ನ ಗಣಪತಿ ಬಗ್ಗೆ ನಾವು ತೆಗೆದುಕೊಳ್ಬಹುದು. ಆದ್ರಿಂದ ನನಗೆ ಗಣಪತಿ ಹಬ್ಬ ಜನಗಳನ್ನ ಒಂದುಗೂಡಿಸೋ ಒಂದು ಹಬ್ಬ ಆಗಿದೆ, ಎಳೆಯ ಮನಸ್ಸುಗಳನ್ನ ಒಂದು ಕಡೆಗೆ ತರೋ ಹಬ್ಬ ಆಗಿದೆ, ಮತ್ತು ವಿಚಿತ್ರ ವೇಷದಿಂದ ಗಣೇಶನ ವೇಷ ಏನಿದೆಯಾ ನೋಡಿ, ಅದು ಆನೆಯ ಕಲ್ಪನೆಯನ್ನು ಮನಸ್ಸಿಗೆ ಸೇರಿಸಿದೀಯಲ್ಲ, ಅದು ಬಹಳ ವಿಚಿತ್ರವಾಗಿ ಕಾಣುತ್ತೆ. ಅದು ಹೇಗೆ ರಸ ಹಿಂದಿನ ಕಥೆಗಳು ಬೇಕಾದಷ್ಟಿವೆ, ಅದು ಬೇಡ ನನಗೆ. ಆದ್ರೆ ಆನೆಯ ಗಾತ್ರದ ವ್ಯಕ್ತಿ, ಆನೆ ಅಂದ್ರೆ ಮಹತ್ ಸಾಧಕ ಅಂತ, ಭಾರಿ ವ್ಯಕ್ತಿ ಅಂತ ಹೇಳ್ಬಿಟ್ಟು
ಅದ್ರ ಹೇಳಕ್ಕೆ ಗಣಪತಿ ಅಂತ ಸೃಷ್ಟಿ ಮಾಡ್ಕೊಂಡ ಕಾಣೆ. ಹಳೆಗನ್ನಡದೊಂದು ಗಣಪ ಸ್ತುತಿ ಇದೆ. ಗಣಪ ಈ ನಮ್ಮ ಹೇಳ್ತಾ ಇರೋ ಪದ್ಯ ಸುಮಾರು 800 ವರ್ಷಗಳ ಹಿಂದಿಂದು, ಅಂದ್ರೆ 8 ಶತಮಾನಗಳ ಒಂದು ಇತಿಹಾಸ ಇದೆ. ಆ ಭಾಷೆ ಹೇಗಿತ್ತು ಅವಾಗ, ಆ ಗಣಪತಿ ಬಗ್ಗೆ ಹೇಗೆ ಜನ ಅಭಿಪ್ರಾಯ ಪಡ್ತಾ ಇದ್ರು ಅನ್ನೋದನ್ನು ಗೊತ್ತಾಗ್ಲಿ ಅಂತ ನಾ ಇದ್ ಹೇಳ್ತಾ ಇದ್ದೀನಿ ಅಷ್ಟೇ. ಹಳೆಗನ್ನಡದ ಪದ್ಯ ಇದು. ಸುರಿವ ಮದಕ್ಕೆ ಸುತ್ತಿ ಸುಳಿವ 6 ಅಡಿ ವಿಂಡು, ಅದು ನವಾಭ್ರದಂತೆ. ನೋಡಿ, ಗಣಪತಿಗೆ ಸುರಿವ ಮದ, ಮದ ಸುರಿಯುತ್ತಲ್ಲ ಆನೆಗೆ, ಅದಕ್ಕೆ ದುಂಬಿಗಳು ಬರ್ತಾವಂತೆ. ಇದೊಂದು ಕವಿ ಕಲ್ಪನೆ. ಆನೆಯ ಹಣೆಯಿಂದ ತಿಮ್ಮುವ ಶ್ವೇತ ಬಿಂದುಗಳಿದೆಯಲ್ಲ ಬೆವರು, ಅದಕ್ಕೆ ಮದ್ದಾನೆ, ಮದದಾನೆ ಅಂತಾರಲ್ಲ, ಮದಿಸಿದ ಆನೆ. ಸುರಿಯುವ ಮದಕ್ಕೆ ಸುತ್ತಿ ಸುಳಿಯುವ, ಅದಕ್ಕೆ ಆ ಸುವಾಸನೆ ಇರುತ್ತಲ್ಲ, ಧ್ರಾ ವಾಸನೆ ಇರುತ್ತಲ್ಲ, ಅದಕ್ಕೆ ಸುತ್ತಿ ಸುಳಿಯುವ 6 ಅಡಿ ವಿಂಡು. 6 ಅಡಿ ಅಂದ್ರೆ ದುಂಬಿಗಳು, ವಿಂಡು ಅಂದ್ರೆ ಸಮೂಹ, 6 ಅಡಿ ಹಿಂಡು, ವಿಂಡು ಅಂದ್ರೆ ಹಿಂಡು. ಸುಳಿಯುವ 6 ಅಡಿ ಅಂದ್ರೆ ಮದಿಸಿದ ಆನೆಗೆ ಸುತ್ತ ವಾಸನೆಯನ್ನ ಕಂಡಿಡಿದು ಬಂದಿರ್ತಾವಲ್ಲ ದುಂಬಿಗಳು, ದುಂಬಿಗಳ ಸಮೂಹ. ಗಣಪತಿಗೆ ವರ್ಣನೆ ಇದು. ಅವನ ಆನೆನೂ ಹೋಗ್ತಾನೆ, ಸುರಿವ ಮದಕ್ಕೆ ಸುತ್ತಿ ಸುಳಿವ 6 ಅಡಿ ವಿಂಡು ನಮ ಅಭ್ರದಂತೆ. ಅದು ಹೊಸ ಆಕಾಶ ಕಿರಣ, ಬೇರೆ ಆಕಾಶ ಕಿರಣ ಕಾಣಿಸ್ತಾ ಇತ್ತು. ಅವನ ಮುಖ ಒಂದ್ ರೀತಿ ಆಕಾಶದಾಗೆ ಹೊಳಿತಾ ಇತ್ತು. ದುಂಬಿಗಳು ಮದಕ್ಕೆ ಮದಿಸಿದ ಆನೆಯ ಹಣೆಯ ಸುತ್ತ ಮುತ್ತುವ ಹಾಗೆ ಅದು ನಮ ಅಭ್ರದಂತೆ. ಹಾಗೇನೆ ಕೇಕರ ರುಚಿ ಮಿಂಚಿನಂತೆ, ಕಡೆಗಣ್ಣಿನ ನೋಟ ಇದೆಯಲ್ಲ, ಗಣಪತಿ ನೋಡ್ತಾ ಇರೋ ದೃಷ್ಟಿ ಇದೆಯಲ್ಲ, ಅದು ಒಳ್ಳೆ ಮಿಂಚು, ದೃಷ್ಟಿಯನ್ನ ಮಿಂಚಿಸೋದಿದೆಯಲ್ಲ ಅದು ಬಹಳ ಉತ್ತಮವಾದದ್ದು. ಕೇಕರ ರುಚಿ, ಕೇಕರ ಅಂತಂದ್ರೆ ಹಾಗೆ ನೋಡೋದು, ನೋಟ ನೋಟ, ವಾರೆಗಣ್ಣಿನ ನೋಟ ಅಂತ ಕರೀತಾರೆ ಅದಕ್ಕೆ. ವಾರೆಗಣ್ಣಿನ ನೋಟಕ್ಕೆ ರುಚಿ ಮಿಂಚಿದಂತೆ, ಅಂದ್ರೆ ಒಳ್ಳೆ ಮಿಂಚುಳಿದಂಗೆ ಹೊಳಿತಾ ಇತ್ತಂತೆ ಅದು. ಮುಕುಟಾಂಕಿತ ರತ್ನ ಮಯೂಖಲೇಖೆ ನಿರ್ಜರ ವರ ಚಾಪದಂತೆ. ಮಕುಟಾಂಕಿತ ಆನೆಗೆ ಕಿರೀಟ ಇರ್ತಲ್ಲ ಗಣಪತಿಗೆ, ಗಣಪತಿಯ ಮೇಬಲಿನ ಹಣೆಗೆ ಮಕುಟ ಕಿರೀಟ, ಅದ ರತ್ನ ಮಯೂಖ, ಅದ ರತ್ನದ ಕಾಂತಿ. ಮಕುಟಾಂಕಿತ ರತ್ನಮಯ ಅಂದ್ರೆ ಆ ಆನೆಯ ಕಿರೀಟ ಹಾಕಿದ ಆನೆಯ ಸುತ್ತ ಇರತಕ್ಕಂಥ ರತ್ನಮಯವಾದ ಲೇಖೆ. ಅದ್ ಹೇಗಿದೆ ಅಂತಂದ್ರೆ ನಿರ್ಜರ ವರ ಚಾಪದಂತೆ, ನಿರ್ಜರ ದೇವ ಚಾಪದಂತೆ ಅಂದ್ರೆ ಸುರಚಾಪ ಅಂದ್ರೆ ಕಾಮನ ಬಿಲ್ಲು ಅಂತ ಅರ್ಥ. ಕಣ್ಣಿನ ನೋಟ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಕಾಮನ ಬಿಲ್. ಬಹಳ ಚೆನ್ನಾಗಿ ಹೋಲಿಕೆ ಇದೆ, ಕಾಮನ ಬಿಲ್ ಹೇಗೆ ಒಂದ್ ದೊಡ್ಡ ಪ್ರಮಾಣದಲ್ಲಿ ಅದ್ರಲ್ಲಿ ಹರಡ್ಕೊಳತ್ತೋ ಈ ಕೇಕರ ಅದು ಹಾಗೆ ಇತ್ತಂತೆ. ಅಂದ್ರೆ ಕೇಕರ ರುಚಿ ಮಿಂಚಿನಂತೆ ಇತ್ತಲ್ಲ, ಮುಕುಟಾಂಕಿತ ರತ್ನ ಮಯೂಖ ಕಿರೀಟದ ಕಾಂತಿ ಇದೆಯಲ್ಲ ಅದು ನಿರ್ಜರ ಚಾಪದಂತೆ. ವರ ಚಾಪ ಅಂದ್ರೆ ಇಂದ್ರ ಚಾಪ ಅಂತ, ಚಾಪ ಅಂದ್ರೆ ಬಿಲ್ಲು ಅಂತ, ಇಂದ್ರ ಚಾಪ ಅಂದ್ರೆ ಕಾಮನ ಬಿಲ್ಲು, ಇಂದ್ರ ಬಿಲ್ಲು ಅಂತ ಹೇಳ್ತಾರೆ ಅದನ್ನ. ಅದರಂತೆ ಸೀಕರಂ ಅಂದ್ರೆ ಅದು ಸೀಕರ ಅಂತದೇ ಹನಿಗಳು, ಅದು ಉಣ್ಣುವ ವರ್ಷದಂತೆ. ಮಳೆಯ ರೀತಿಯಲ್ಲಿ ಏನಂದ್ರೆ ಸೀಕರಂ ಅಲ್ಲಿ ಆನೆ ಅಂತ ಬಿಡ್ತಾ ಇದೆಯಲ್ಲ ಆ ತುಂತುರು, ಅದು ಉಣ್ಣುವ ವರ್ಷದಂತೆ. ಒಳ್ಳೆ ಮಳೆ ಬಂದಂಗೆ ಬರ್ತಾ ಇದೆ ತೋರಿದೆ. ಹೀಗೆ ಸುರಿವ ಮದಕ್ಕೆ ಸುತ್ತಿ ಸುಳಿವ 6 ಅಡಿ ವಿಂಡು ನವಾಭ್ರದಂತೆ. ಸುತ್ತಿ ಸುಳಿವ ಮದಕ್ಕೆ ಆನೆಯ ಮದಕ್ಕೆ ಅದರ ವಾಸನೆಗೆ ಬರ್ತಕ್ಕಂತಹ ದುಂಬಿಗಳು ಅಲ್ಲಿ 6 ಅಡಿ ವಿಂಡು ಅಂದ್ರೆ ದುಂಬಿಗಳು, ಅದನ್ನ ನೋಡಿದ್ರೆ ಒಳ್ಳೆ ಆಕಾಶ ಕಣ್ಣಂಗೆ ಕಾಣಿಸ್ತಾ ಇತ್ತಂತೆ. ಹಾಗೇನೆ ಕೇಕರದ ರುಚಿ ಕಡೆಗಣ್ಣಿನ ಒಂದು ನೋಟ ಇದೆಯಲ್ಲ ಅದು ಮಿಂಚಿನಂತೆ ಕಾಣಿಸ್ತಾ ಇತ್ತಂತೆ, ಯಾಕಂದ್ರೆ ಮಿಂಚುವಂತ ವಸ್ತು ಅದು. ಆಮೇಲೆ ಮುಕುಟಾಂಕಿತ ರತ್ನ ಮಯೂಖಲೇಖೆ ಅವನ ಕಿರೀಟ ಇದೆಯಲ್ಲ ಅದರ ರತ್ನಗಳಿದೆಯಲ್ಲ ಅದರಲ್ಲಿ ಅದರ ಕಾಂತಿ ಲೇಖೆ ಕಾಂತಿ ಅದು ಹೇಗಿದೆ ನಿರ್ಜರ ಚಾಪದಂತೆ. ಬಹಳ ಒಳ್ಳೆ ಹೋಲಿಕೆ ಇದು ಕಾಮನ ಬಿಲ್ಲಿನಂತೆ. ಹಾಗೆ ಸೀಕರಂ ಹನಿಗಳು ಉಣ್ಣುವ ವರ್ಷದಂತೆ ತೋರಿದೆ ಇದ್ದಾಗ ಮಳೆಗಾಲದಂತೆ ಎಸೆವ. ಒಳ್ಳೆ ಮಳೆಗಾಲ ಇವನು, ವರ್ಷಾಕಾಲದಲ್ಲಿ ಅದ್ಭುತವಾಗಿರುತ್ತೆ ಅದು.
ಅಲ್ಲಿ ಮಿಂಚಿನ ರುಚಿ ಹೇಗಿರುತ್ತೆ ಅದರಲ್ಲಿ. ಆಮೇಲೆ ದುಂಬಿಗಳು ಓಡಾಡ್ತಾ ಇರ್ತವೆ, ಮುಗುಟಾಂಕಿದ ರತ್ನ ಮಯೂಕ ಲೇಖೆ, ಒಳ್ಳೆ ಇಂದ್ರಚಾಪ ಹಾಗೆ ಉಣ್ಣು ವರ್ಷದಂತೆ ತೋರಿರೆ, ಮಳೆಗಾಲದಂತೆ ಎಸೆವ, ಒಳ್ಳೆ ಮಳೆಗಾಲದ ಕಂಡಂಗೆ ಕಾಣ್ತಾ ಇದ್ದಂತೆ ಅವನು. ಹಾಗೆ ಅಂತಹ ಸಿದ್ಧಿ ವಿನಾಯಕ ಹೀಗೆ ಮನೋ ಅನುರಾಗಮ್ ಸಿದ್ಧಿ ವಿನಾಯಕನು ಅಂದ್ರೆ ವಿನಾಯಕನ ವರ್ಣನೆಯಲ್ಲಿ ಇದು ನಾವು ಯಾವ ಹೊಸಗನ್ನಡ ಕಾವ್ಯಗಳಲ್ಲಿ ಇವೆಲ್ಲ ಬರೋದಿಲ್ಲ. ಆದ್ರೆ ಇಲ್ಲಿ ನೋಡಿ ಸುಮಾರು 800-900 ವರ್ಷದಿಂದ ಈ ಸೂಕ್ತಿ ಸುಧಾರಣ ಅಂತ ಒಂದು ಗ್ರಂಥ ಇದೆ ಕನ್ನಡದಲ್ಲಿ. ಅದೇನು ಅಂದ್ರೆ ಹಳೆಗನ್ನಡದ ಪದ್ಯಗಳನ್ನೆಲ್ಲ ಕೆಲವನ್ನ ಆರಿಸಿ ಅಲ್ಲಿ ಹಾಕಿದ ಅದರಲ್ಲಿ ಕಂಪೈಲೇಷನ್ ಅದೊಂಥರ ಸಂಪಾದಿತ ಗ್ರಂಥ ಅದು. ಅಂದ್ರೆ ಸಮುದ್ರ ವರ್ಣನಂ ಅಂದ್ರೆ ಅಲ್ಲಿಂದ 4-10 ಪದ್ಯ ತಗೊಳ್ತಾನೆ, ಹಾಗೇನೆ ಚಂದ್ರ ವರ್ಣನಂ ಅದನ್ನು ತಗೊಳ್ತಾನೆ, ಭೂಮಿಯ ವರ್ಣನೆ, ಅರಣ್ಯ ವರ್ಣನಂ ಇದೆಲ್ಲ ತಗೊಂಡು ಒಂದು ಸಂಗ್ರಹ ಮಾಡಿದ್ದಾರೆ. ಅದನ್ನ ಸೂಕ್ತಿ ಸುಧಾರಣ ಪ್ರಕಾರ 1200 ಇದ್ದಿದ್ದ ಅವನು. ಅವನ ಸೂಕ್ತಿ ಸುಧಾರಣವ ಅನ್ನೋ ಗ್ರಂಥ ಅಲ್ಲಿ ಅದ್ ಬರ್ತದೆ. ಹಾಗೆ ಇನ್ನೊಬ್ಬ ಮಲ್ಲಕವಿ ಹೇಳೋಬ ಇದ್ದಾನೆ, ಮಲ್ಲಕವಿ ಅವನು ಕೂಡ ತನ್ನ ಕಾವ್ಯ ಸಾರ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅದು ಸಂಗ್ರಹ ಈ ತರ ಬೇರೆ ಬೇರೆ ಗ್ರಂಥಗಳಿಂದ ಆರಿಸಿದ್ದು. ಅವೆರಡರಲ್ಲೂ ಬರ್ತವೆ. ಅಂದ್ರೆ ಮಲ್ಲಿಕಾರ್ಜುನ ಪಂಡಿತ ಸೂಕ್ತಿ ಸುಧಾರಣ ಬರೆದವನು ನಿಜವಾಗಿ ದೊಡ್ಡ ಸ್ಕಾಲರ್ ಅವನು, ಪಂಡಿತ ಅವನು. ಅವನು ಮತ್ತೆ ಇನ್ನೊಬ್ಬ 100 ಆದ್ಲೆ ಇನ್ನೊಬ್ಬ ಬರೀತಾನೆ ಮಲ್ಲಕವಿ, ಅವರಿಬ್ರು ಕೂಡ ಈ ಪದ್ಯನ ಆರಿಸ್ಕೊಂಡಿದ್ದಾರೆ ತಮ್ಮ ಗ್ರಂಥದಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಹೇಳಿದೆ ಅಷ್ಟೇ, ಅದ್ರಲ್ಲಿ ಬೇರೆ ಇನ್ನೇನು ಅದರಲ್ಲಿ ಬರ್ತಾ ಕೂಡ. ಅಲ್ಲಿ ಸುಮಾರು 800-900 ವರ್ಷಗಳ ಹಿಂದೆ ಕನ್ನಡ ಕವಿಗಳು ಎಂಥ ಸಾಲ್ವನ್ನು ಬರಿತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ